ಇನ್ನು ಬೆಂಗಳೂರಿನ ಗೊರಗುಂಟೆಪಾಳ್ಯ ಜಂಕ್ಷನ್ ಸಿಗ್ನಲ್ ಫ್ರೀ ಕಾರಿಡಾರ್ ಯೋಜನೆಯನ್ನು ಬಜೆಟ್ನಲ್ಲಿ ಸಾಕಾರಗೊಳಿಸೋದಕ್ಕೆ ಈಗಾಗಲೇ ಸಿದ್ಧತೆ ನಡೀತಾ ಇದೆ। ಈ ಬಗ್ಗೆ ಗೊರಗುಂಟೆಪಾಳ್ಯ ಜಂಕ್ಷನ್ನಲ್ಲಿ ಪಾಲಿಕೆಯ ಆಯುಕ್ತರ ಜೊತೆ ಶಾಸಕ ಮುನಿರತ್ನ ಪರಿಶೀಲನೆ ನಡೆಸಿದರು। ಬಳಿಕ ಮಾತನಾಡಿದ ಮುನಿರತ್ನ, ಗೊರಗುಂಟೆಪಾಳ್ಯದಲ್ಲಿ ಒಂದು ಕಾರಿಡಾರ್ ಮಾಡೋದ್ರಿಂದ ಓಲ್ಡ್ ಮಡ್ರಾಸ್ ರೋಡ್, ಮೈಸೂರು ರೋಡ್, ಬಳ್ಳಾರಿ ರೋಡ್, ತುಮಕೂರು ರೋಡ್ನ ಎಲ್ಲ ಕಾರಿಡಾರ್ಗಳು ಕೂಡ ಕ್ಲಿಯರ್ ಆಗುತ್ತೆ, ಇದು ಒಳ್ಳೆಯ ಪ್ರಾಜೆಕ್ಟ್ ಇದು ಅಂತ ಮಾತನಾಡಿದ್ದಾರೆ। ಬೆಂಗಳೂರು ನಗರಕ್ಕೆ ಒಂದು ಮಹತ್ವವಾದಂಥ ಒಂದು ಕಾಮಗಾರಿ ಮಾಡಬೇಕಾಗಿದೆ। ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಶೇಕಡ 70% ವಾಹನಗಳು ಈ ಭಾಗದಲ್ಲಿ ಬರುತ್ತೆ। ಇಲ್ಲಿ ಒಂದು ಕಾರಿಡಾರ್ ಮಾಡೋದ್ರಿಂದ ನಮಗೆ ಓಲ್ಡ್ ಮಡ್ರಾಸ್ ರೋಡು, ಬಳ್ಳಾರಿ ರೋಡು, ತುಮಕೂರು ರೋಡು, ಮೈಸೂರು ರೋಡು ಇಷ್ಟು ಕಾರಿಡಾರು ನಮಗೆ ಕ್ಲಿಯರ್ ಆಗುತ್ತೆ। ಇದು ಭಾಳ ಒಳ್ಳೆಯ ಒಂದು ಪ್ರಾಜೆಕ್ಟ್ ಇದು, ಯಾಕಂದರೆ ಇವತ್ತು ಶನಿವಾರ ಮತ್ತು ಭಾನುವಾರ ಬಂದರೆ ಈ ಭಾಗದಿಂದ ಚಲಿಸೋದಕ್ಕೆ ಸುಮಾರು 3 ಗಂಟೆ ಟೈಮ್ ಇವತ್ತು ಟ್ರಾಫಿಕ್ ಬ್ಲಾಕ್ ಆಗ್ತಾಯಿದೆ। ಮತ್ತು ಒಂದು ಸಿಗ್ನಲಲ್ಲಿ ಸುಮಾರು 1,000 ವೆಹಿಕಲ್ ನಿಂತ್ಕೊಳ್ಳುತ್ತಿಲ್ಲಿ, ಅದರ ಟೈಮಿಂಗ್ಸು ಮತ್ತು ಅದರದ್ದು ಏನು ಪೆಟ್ರೋಲು ಮತ್ತು ಡೀಸೆಲ್ ಕಾಸ್ಟು ಇವೆಲ್ಲ ತೊಗೊಂಡು ಭಾಳಷ್ಟು ತೊಂದರೆ ಆಗ್ತಾಯಿದೆ। ಅದಕ್ಕೆ